ನಗರಸಭೆ ಚುನಾವಣೆ ದಿನಾಂಕ 20ರ ನಂತರ ಘೋಷಣೆ ಸಾಧ್ಯತೆ. ಶಾಸಕಿ ರೂಪಕಲಾ ಶಶಿಧರ್ ಆದೇಶದ ಮೇರೆಗೆ ಬಡವರಿಗೆ ಅರ್ಜಿ ವಿತರಣೆ. ಏಷ್ಯನ್ ಪೆಪ್ಟೇಜ್ ಕಂಪನಿಗೆ ಪರವಾನಗಿ ನೀಡದಿರುವಂತೆ ರೈತ ಸಂಘದಿಂದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಕುರಿ ಕೋಳಿಗಳೊಂದಿಗೆ ಪ್ರತಿಭಟನೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಇದೇ ತಿಂಗಳ 20ರ ನಂತರ ಚುನಾವಣಾ ಆಯೋಗ ಘೋಷಣೆ ಮಾಡುವ ಸಾಧ್ಯತೆ ಇದೆ ಎಂಬ ಸುದ್ದಿ ನಗರಾದ್ಯಂತ ಹಬ್ಬಿದ್ದು, ಜನಸೇವೆಯನ್ನು ಸ್ಥಗಿತಗೊಳಿಸಿದ್ದ ಕೆಲವು ಚುನಾವಣಾ ಆಕಾಂಕ್ಷಿತರು ಮತದಾರರನ್ನು ಓಲೈಸಿಕೊಳ್ಳಲು ಮತ್ತೆ ವಾರ್ಡ್ಗಳಲ್ಲಿ ಮುಖ ತೋರಿಸಲು ಪ್ರಾರಂಭಿಸಿದ್ದಾರೆ. ಶಾಸಕಿ ರೂಪಕಲಾ ಶಶಿಧರ್ ಆದೇಶದ ಮೇರೆಗೆ ಬಡವರಿಗೆ ಅರ್ಜಿ ವಿತರಣೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಫಲಾನುಭವಿಗಳಿಗೆ ಅರ್ಹ ಫಲಾನುಭವಿಗಳಿಗೆ ಅರ್ಜಿಯನ್ನು ವಿತರಣೆ ಮಾಡಲಾಗುತ್ತಿದ್ದು, ಅದರ ಸದುಪಯೋಗವನ್ನು ಸಾರ್ವಜನಿಕರು ಪಡ್ಕೊಳ್ಬೇಕಾಗಿ ವಿನಂತಿ. ಈಗಾಗಲೇ 16 ಎಕರೆ ಜಮೀನು ನಮಗೆ ಲಭ್ಯವಿದ್ದು, ಅದರಲ್ಲಿ ಈಗಾಗಲೇ DPR ಕೂಡ ಮಾಡಿಸಿದ್ದೀವಿ, ಅರ್ಜಿಗಳನ್ನ ವಿತರಣೆ ಮಾಡ್ತಾ ಇದ್ದೀವಿ. ಫಲಾನುಭವಿಗಳ ಸಂಖ್ಯೆಯನ್ನು ನೋಡಿಕೊಂಡು ಇನ್ನೂ ಜಿಲ್ಲಾಡಳಿತದಿಂದ 70 ಎಕರೆ ಜಮೀನನ್ನು ಮಂಜೂರು ಮಾಡಲು ಕೂಡ ಸಿದ್ಧತೆ ಇದೆ. ಈಗ ಆಲ್ರೆಡಿ DPR ಆಗಿರೋದ್ರಿಂದ ಅರ್ಜಿಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. December 5 ಅರ್ಜಿಯನ್ನು ನೀಡಲಿಕ್ಕೆ ಕಡೆ ದಿನಾಂಕ ಆಗಿರುತ್ತೆ. ಫಲಾನುಭವಿಗಳ ಒಂದಿಗೆಯನ್ನು ಪಡೆದು ಈ ಒಂದು ಬಡಾವಣೆಯನ್ನು ನಿರ್ಮಾಣ ಮಾಡತಕ್ಕಂಥದ್ದು. ಮುಂದಿನ SFC ನಿಧಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು, ಅಂದರೆ ರಸ್ತೆ, ಚರಂಡಿ, UGD, ವಾಟರ್ ಸಪ್ಲೈ, ಪಾರ್ಕ್, ಈ ಎಲ್ಲ ಮೂಲಭೂತ ಸೌಕರ್ಯಗಳುಳ್ಳ ಬಡಾವಣೆ ಆಗುತ್ತೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಬೇಡ. ಹಾಗಾಗಿ ಫಲಾನುಭವಿಗಳು ಅರ್ಜಿಗಳನ್ನು ಪಡ್ಕೊಂಡು ಈ ಒಂದು ಸದುಪಯೋಗವನ್ನು ಪಡ್ಕೊಂಡು ಹೊಸ ಬಡಾವಣೆಯಲ್ಲಿ ಉತ್ತಮವಾದಂಥ ಜೀವನವನ್ನು ರೂಪಿಸಿಕೊಳ್ಳಿ ಅಂತಕ್ಕಂಥದ್ದೇ ನಮ್ಮ ಒಂದು ಆಶಾದಾಯಕವಾದಂಥ ವಿಚಾರ. MLA ನಮ್ಮ ರೂಪಾ ದೇವಿ ಅವರು ನಮ್ಗೆ வீடு ಇಲ್ಲದ ಮೂಲಕ வீடு இது பண்ற அலாட்மெண்ட் பண்ணிருக்காங்க. அதுக்காக இந்த ஃபார்ம் எல்லாம் நமக்கு இஷ்யூ பண்றாங்க. பிளஸ் கமிஷனர் சார், கமிஷன் சாரே ரெடி பண்ணி கொடுத்துருங்க. எப்படி வந்து கஷ்டமா தான வந்து பண்ணிக்கிறீங்க? ஆமா, ரொம்ப கஷ்டமா தான் இருக்குது. வீடு இல்லாதவங்களுக்கே கஷ்டப்படுறோம், அதனால அவங்க எல்லாருக்கும் கொடுக்கறதுக்காக இந்த மாதிரி ஏற்பாடு பண்ணிருக்காங்க. கஷ்டப்படுறவங்களுக்கு MLA மேடம், கமிஷனர் சார் இவங்க எல்லாம் ஹெல்ப் பண்றாங்க, அதுக்காக நாங்க ஃபார்ம் வாங்க வந்திருக்கோம். நான் மைனிங் ஏரியாவிலிருந்து, ஜனங்கள் மனையில் தர அவஸ்தைப்படுத்தா இருந்தாரு, அதுக்கோசரம் நம்மளால சப்போர்ட் கமிஷனரும் ஆகும் ரூபா தேவி மேடம் அவரு MLA அவரு நமக்கு ஒன்று சகாய மாதிரி நமக்கு ப்ரோசஸ் கொடுத்தா இருந்தாரு. நான் இதுல லைனில் நின்றுக்கொண்டு ஈ ப்ரொசீஜர் ಏಷ್ಯನ್ ಪೆಪ್ಟೇಜ್ ಕಂಪನಿಗೆ ಪರವಾನಗಿ ನೀಡದಿರುವಂತೆ ರೈತ ಸಂಘದಿಂದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಕುರಿ ಕೋಳಿಗಳೊಂದಿಗೆ ಪ್ರತಿಭಟನೆ. ಕೆಲಸ ನಡೆದ್ರೆ ಮಧ್ಯಾಹ್ನ ಏನಾಗುತ್ತೆ? ಸ್ವಾಮಿ ನೋಡ್ರಿ, ನಾವ್ ಹೇಳಕಂತ ಕೇಳ್ರಿ. ಇಲ್ಲಿ ಸರ್ಕಾರಿ ಗೋಮಾಳ ಜಮೀನನ್ನು 15 ವರ್ಷ ಪರವಾಬ ಮಾಡಂಗಿಲ್ಲ, ಹುಲ್ಲು ಬನ್ನಿನ ನೀವು ಮಂಜೂರು ಮಾಡಂಗಿಲ್ಲ, ಓಕೆನಾ? ಅಲ್ಲಿ ಐತೆ ಜಮೀನು, ಓಕೆನಾ? ಸ್ಟಾಪ್ ಮಾಡೋಕೆ ಆಗುತ್ತಾ ಆಗಲ್ಲ ಅಷ್ಟು ಹೇಳ್ರಿ. ನೀವೇನು ಹೈಕಮಾಂಡ್ ಅಲ್ಲ, ನೀನು ಮಾಡಿಲ್ಲ ಅಂತ ಹೇಳಿದ್ರೆ ನಾನು ವಿತ್ ಡಾಕ್ಯುಮೆಂಟ್ ಕೊಡ್ತೀನಿ ಅಲ್ಲಿ. ನೀ ಸ್ಟಾಪ್ ಮಾಡೋಕೆ ಆಗುತ್ತಾ ಅಷ್ಟಿಲ್ಲ, ಅಷ್ಟು ಹೇಳು. ಸ್ಟಾಪ್ ಮಾಡೋಕೆ ಆಗುತ್ತಾ ಅಷ್ಟಿಲ್ಲ. ಅಲ್ಲಿ ಏನಿದೆ ಏನಿಲ್ಲ ಅಂತ ನಾವು ವಿತ್ ಡಾಕ್ಯುಮೆಂಟ್ ಕೊಡ್ತೀವಿ, ಯಾರು ಮಾಡಿದ್ದೀರ ಅಂತಲೂ ಕೊಡ್ತೀವಿ. ಫಸ್ಟ್ ಸ್ಟಾಪ್ ಮಾಡಿಬಿಟ್ಟು ಬರೋದು ಕೇಳ್ಕೊಳ್ಳಿ. ಅದು ರಾಜ ಕಾಲುವೆ ಇಲ್ಲ, ಗೋಕುಂಟೆ ಇಲ್ಲ ಅಂತ ಹೇಳಕ್ಕೆ ನೀವೇನ ಇವರಲ್ಲ ಆಡಿದ್ರಲ್ಲ. ಮತ್ತೆ ನಮ್ಮ ಹುಡುಗರಲ್ಲಿ ಬರ್ತಾರೆ, ಕೆಲಸ ನಡೆದ್ರೆ ಅನಾಹುತಕ್ಕೆ ನೀವೇ ಕಾರಣ. ಅಲ್ಲ, ನೇರವಾಗಿ ಹೇಳ್ತಾ ಇದ್ದೀನಿ ಸರ್, ಈಗ ನಮ್ಮ ಹುಡುಗರಲ್ಲಿ ಬರ್ತಾ ಇದ್ದಾರೆ. ಮತ್ತೆ ಏನಾದ್ರೂ ಅಲ್ಲಿ ಅವ್ರ ಕಾಮಗಾರಿ ಮಾಡಿದ್ರೆ ಅವರ ನಾವು ನೀವು ನೋಡೇ ಬಿಡವ, ರೈತ ಸಂಘ ನೋಡ್ಬಿಡ್ತೀವಿ, ಏನೂ ಆಗಲ್ಲ. ನಾವು ಅಲ್ಲ ಸ್ವಾಮಿ, ಸರ್ಕಾರ ನಿಮ್ಗೊಂದು ಸುತ್ತೋಲೆ ಕಳಿಸಿದೆ, ಕುರಿ ಮೇಯಿಸೋದಕ್ಕೆ 30 ಎಕರೆ ಗೋಮಾಳದಲ್ಲಿ ಮೀಸಲಾತಿ ಇಡಬೇಕಂತ. ನೀವು ಆ ಹುಲ್ಲು ಬನ್ನಿನೇ ಮಾಡ್ಕೊಡ್ತೀರಲ್ಲ ಸ್ವಾಮಿ. ಸಮಯ ಇವನ್ ನಿಮ್ ದಾಖಲೆ ಕೊಟ್ಟರೆ ನಿಮ್ ಕೆಜಿಎಫ್ ತಾಲೂಕಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ರಾಜೀನಾಮೆ ಕೊಟ್ಬಿಡ್ತೀರ ಸರ್ಕಾರಕ್ಕೆ?
ಏನ್ ಹೇಳ್ತೀರಾ ಸರ್? ಏನ್ ಹೇಳ್ತೀರಾ ನೀವು? ಏ ಮೋಹನ್, ಮೋಹನ ಮೋಹನ್, ಫಸ್ಟ್ ಫಂಡ್ ನಿಲ್ಬಿಟ್ಟು ಬೇರೆ ಏನು ಮಾತಾಡ್ಬೇಡ ಅಲ್ಲಿ, ಅಷ್ಟೇ, ಬೇರೆ ಏನು ಮಾತಾಡ್ಬಾರ್ದು, ಫಸ್ಟ್ ಕೆಲಸ ನಿಲ್ಬಿಟ್ಟು ನಂಗೆ ಫೋನ್ ಮಾಡು. ಏನು ಇವತ್ತು ಕೆ ಜಿ ಎಫ್ ತಾಲೂಕು ಕ್ಯಾಸಂಬಳ ಕಾಜಿಮಿಟ್ಟಲ್ಲಿ ಗ್ರಾಮದಲ್ಲಿ ಏಷ್ಯನ್ ಪೆಟ್ಟೆಕ್ ಸೋಲಾರ್ ಖಾಸಗಿ ಸೋಲಾರ್ ಕಂಪ್ನಿಯವರು ಏನು ಇವತ್ತು ಸ್ಥಾಪನೆ ಮಾಡ್ತಾನೆ ಸುಮಾರು 150 ಎಕರೆಯಲ್ಲಿ, ಅದರಲ್ಲಿ ಬಡವರಿಗೆ ಮಂಜೂರಾಗಬೇಕಾದ ಇದನ್ನು ಹುಲ್ಲು ಬನ್ನಿ ಜಮೀನು 40 ಎಕರೆ ಜಮೀನನ್ನು ಏಕಾಏಕಿ ಅವರು ಅಧಿಕಾರಿಗಳ ಒಂದು ನಕಲಿ ದಾಖಲನ್ನು ಸೃಷ್ಟಿ ಮಾಡೋದನ್ನು ಮಂಜೂರು ಮಾಡಿದ್ದಾರೆ. ಅದರ ಜೊತೆಗೆ ಗೋಮಾಳ ಜಮೀನು ಅದರಲ್ಲಿ 60 ಎಕರೆ ಇದೆ, ಟೋಟಲ್ 80 ಎಕರೆ ಜಮೀನನ್ನು ಏನು ಇವತ್ತು ಏನು ಬಡವರಿಗೆ ಮಂಜೂರು 53-57 ಏನು ನಮೂನೆಯಲ್ಲಿ ಮಂಜೂರು ಮಾಡೋ ಜಮೀನನ್ನು ಏಕಾಏಕಿ ಬಡವರಿಗೆ ಏನು ಮಂಜೂರು ಮಾಡಿದಾಗಟ್ಟೆ ಮಾಡಿಬಿಟ್ಟು ಇವತ್ತು ಶ್ರೀಮಂತರಿಗೆ ಪ್ರಭಾವಿ ಒಬ್ಬ ಕೆ ಜಿ ಎಫ್ ವ್ಯಾಪ್ತಿಯಲ್ಲಿರುವ ಪ್ರಭಾವಿ ರಾಜಕಾರಣಿಗೆ ಅದನ್ನು ಸಂಪೂರ್ಣವಾಗಿ ಮಾರಾಟ ಮಾಡಿ ಪ್ರತಿ ಎಕರೆಗೆ ಬಡವರಿಗೆ 2 ಲಕ್ಷ ಕೊಟ್ಟು ಅದೇ ಜಮೀನನ್ನು 25 ಲಕ್ಷಕ್ಕೆ ಏಷ್ಯನ್ ಪೆಟ್ಟೆಕ್ ಕಂಪ್ನಿ ಮಾಲೀಕರಿಗೆ ಮಾರಾಟ ಮಾಡಿದ್ದಾರೆ. ಇದರ ವಿರುದ್ಧ ತಾಲೂಕು ದಂಡಾಧಿಕಾರಿಗಳು ಸುಮಾರು 50 ಬಾರಿ ಮನವಿಗಳು ಕೊಟ್ಟಿದ್ದೀವಿ, ನಾನು ಅದನ್ನು ಸ್ಟಾಪ್ ಮಾಡ್ತೀವಿ, ಸರ್ವೆ ಮಾಡ್ತೀನಿ ಅಂತ ಹೇಳಿದರೆ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಅದನ್ನು ಕೇಳಿದರೆ ಡಿ ಸಿ ಬರವಣಿಗೆ ಕೊಟ್ಟಿದ್ದಾರೆ, ಎ ಸಿ ಅವ್ರು ಕೊಟ್ಟಿದ್ದಾರೆ, ನನ್ನ ನಾವು ಎ ಸಿ ಅವ್ರನ್ನ ಹೋಗಿ ಕೇಳಿದಾಗ ಖಂಡಿತವಾಗಲೂ ಅದರಲ್ಲಿ ಹುಲ್ಲು ಬನ್ನಿರೋದು ನಿಜ. ಆದರೆ ಆ ರಾಜಕಾರಣಿಗಳು ಒತ್ತಡದಿಂದ ಅಧಿಕಾರಿಗಳು ಕೈ ಕಟ್ಟಾಕ್ತಿದ್ದಾರೆ, ನೀವು ಮಾಡೋ ಕೆಲಸ ಒಳ್ಳೆಯದೇ ಮಾಡಿ ಅಂತ ಹೇಳಿದರೆ, ಆದರೆ ಒಂದು ಎ ಸಿ ಸಾಹೇಬರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಇಲ್ಲಿ ದಂಡಾಧಿಕಾರಿಗಳಿಗೆ 3 ದಿನ ನಾವು 24 ಗಂಟೆ ಸಮಯ ಕೊಟ್ಟಿದ್ದೀವಿ, ಕೂಡಲೇ ಆ ಕೆಲಸವನ್ನು ಕಾಮಗಾರಿಯನ್ನು ಏನು ಸ್ಥಗಿತಗೊಳಿಸಿ ಆ ಒಂದು ಹುಲ್ಲು ಬನ್ನಿ ಮತ್ತು ಸರ್ಕಾರಿ ಜಮೀನುಗಳನ್ನು ಏನು ಸರ್ಕಾರ ವಶಕ್ಕೆ ಪಡೆದು ಕಾಂಪೌಂಡ್ ನಿರ್ಮಿಸಿ ಏನು ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಕುರಿಗಾಯಿಗಳಿಗೆ ಮೀಸಲಿಡಬೇಕಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಅದಕ್ಕೂ ಅವರು ಏನನ್ನು ಮಣಿಯದೆ ಆ ಒಂದು ಖಾಸಗಿ ಕಂಪನಿಯ ಮಾಲೀಕರ ಗುಲಾಮರು ಆಗಿದ್ದೇ ಆದರೆ ಮುಂದಿನ ದಿನ ಆಹೋರಾತ್ರಿ ಧರಣಿ ಮಾಡುವ ಮುಖಾಂತರ ಏನು ಇವತ್ತಿಲ್ಲ ಒಂದು ಎಮ್ ಎಲ್ ಎ ಇರ್ಬೋದು, ಉಸ್ತುವಾರಿ ಸಚಿವರು ಇರ್ಬೋದು, ಸರ್ಕಾರನೇ ಇಲ್ಲಿಗಂಟ ಬಂದು ಆ ಒಂದು ಜಮೀನನ್ನು ಏನು ಆ ಒಂದು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಆ ಜಮೀನು ಒತ್ತುವರಿ ಬಿಡಿಸೋವರೆಗೂ ಹೋರಾಟ ಹಿಂಪಡೆಯಿತು.